ತಿಮ್ಮಣ್ಣ ಬೊಮ್ಮಣ್ಣ ಹಿಂದೂ ಮೇಲೆ ಆಗ್ತಾ ಇರೋ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಆವಾಗ ಹಿಂದೂಗಳು ಉದ್ಧಾರ ಆಗ್ತಾರೆ. ಬರೀ ಓಟಿಗಾಗಿ ನೀವು ಹಿಂದೂಗಳನ್ನ ಬಳಸ್ಕೊಂಡು ನೀವು 40% ಲೂಟಿ ಓಡಿಯೋ ರಾಜಕೀಯವನ್ನ ಬಿಡಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ವೋಟರ್ ಲಿಸ್ಟ್ ಮ್ಯಾನಿಪ್ಯುಲೇಷನ್ ಆಗ್ತಾ ಇದೆ. 16,000 ಜನಗಳ ಓಟು ಪ್ರತಿ ಕ್ಷೇತ್ರದಲ್ಲಿ ಕಿತ್ತಾಗ್ತಾ ಇದ್ದಾರೆ. ವಾಮ ಮಾರ್ಗದಿಂದ ಚುನಾವಣೆ ಮಾಡಿ ಪ್ರಜಾಪ್ರಭುತ್ವವನ್ನೇ ಕೊಲ್ಲಲಿಕ್ಕೆ ಹೊರಟಿದ್ದಾರೆ. ಇದು ಜನಗಳ ಸಮಸ್ಯೆ. ಇದು ನಿರುದ್ಯೋಗ ಕಿತ್ತು ತಿಂತಾ ಇದೆ ಜನಗಳನ್ನ. ಬೆಲೆ ಏರಿಕೆ ಆಕಾಶಕ್ಕೆ ಮುಟ್ಟಿ ಜನ ಸಂಪಾದನೆ ಮಾಡೋದೆಲ್ಲ GST ಕಟ್ಟೋದಕ್ಕೆ ಸಾಲ್ತಾ ಇಲ್ಲ. ಇವು ಜನಗಳ ಸಮಸ್ಯೆ. ಇವುಗಳನ್ನ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೋಸ್ಕರ ಯಾವುದೋ ಪಕ್ಷದ ಆಂತರಿಕ ವಿಚಾರ. ಅದು ನಮ್ಮದು ಏಳು ಬೀಳು, ನಾವು ಹೇಳ್ತೀವೋ ಬೀಳ್ತೀವೋ, ಆದರೆ ಜನಗಳ ಸಮಸ್ಯೆ ಇವತ್ತು ಮುಖ್ಯವಾಗಿ ಚರ್ಚೆ ಆಗಬೇಕು. ಏನು ತಿನ್ನೋ ಅಕ್ಕಿ ಮೇಲೆ GST, ಕುಡಿಯೋ ಮಜ್ಜಿಗೆ ಮೇಲೆ GST, ಅವಲಕ್ಕಿ ಮೇಲೆ GST, ಜನಗಳೆಲ್ಲ ತಿಮ್ಮಣ್ಣ ಬೊಮ್ಮಣ್ಣನ ಮೇಲೆ ಟ್ಯಾಕ್ಸ್, ಅಂಬಾನಿ ಅದಾನಿ ಮೇಲೆ ಟ್ಯಾಕ್ಸ್ ಇಲ್ಲ, ಅವ್ರಿಗೆ ವಿನಾಯಿತಿ, ಜನಗಳ ಮೇಲೆ ಟ್ಯಾಕ್ಸ್. ಜನ ಟ್ಯಾಕ್ಸ್ ಕಟ್ಟಬೇಕು, ಅಂಬಾನಿ ಅದಾನಿ ಶ್ರೀಮಂತರಾಗಬೇಕು. ದೇಶದಲ್ಲಿ ಈ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಂತ ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ನಾವು ಪರಿಹಾರ ಮಾಡ್ಕೊಂಡು ಮಾಡ್ತೇವೆ. ನಮಗೆ ಸ್ಪಷ್ಟತೆ ಇದೆ, ಜನಗಳಿಗೆ ಜನಪರ ಆಡಳಿತ ಬೇಕು. ಇವತ್ತು ಇರೋದು ಜನಪರ ಆಡಳಿತ ಅಲ್ಲ, ಅಂಬಾನಿ ಅದಾನಿ ಅಂತವರಿಗಾಗಿ ಹೇಳಿ ಮಾಡಿಸಿರೋ ಆಡಳಿತ. ಅದಕ್ಕಾಗಿ ಧರ್ಮದ ಹೆಸರಿನಲ್ಲಿ ಓಟ್ ಹಾಕಿಸ್ಕೊಂಡು ಇವತ್ತು ಪಾಟೋಲಲ್ಲಿ ಬಿದ್ದು ಸತ್ತಿರೋರು ಹಿಂದೂಗಳು ಅಲ್ವಾ? ಅವ್ರಿಗೆ ಏನು ಮಾಡಿದ್ದೀರಾ? ಬೆಲೆ ಏರಿಕೆಯಿಂದ ತತ್ತರಿಸೋಗಿರೋದು ಹಿಂದೂಗಳು ಅಲ್ವಾ? ನಿರುದ್ಯೋಗದಿಂದ ಉದ್ಯೋಗ ಕಳ್ಕೊಂಡಿರೋರು ಹಿಂದೂಗಳಲ್ವಾ? ನೀವು ಹಿಂದೂಗಳನ್ನ ಉದ್ಧಾರ ಮಾಡಬೇಕಾದ್ರೆ ಉದ್ಯೋಗ ಕೊಡಿ,